ಸ್ಪೈಸ್ ಬಾಕ್ಸ್ ನಲ್ಲಿ ನಿಮಗೆ ಸ್ವಾಗತ. ನಾನು ರೂಪ್ಷಾ, ಹಾಗೂ ಇವತ್ತು ನಾನು ನಿಮಗೆ ತಂದಿದ್ದೀನಿ ಬೆಂಗಾಲಿಗಳ ಅಥೆಂಟಿಕ್ ಡಿಶ್ ಡಕ್ ಬಂಗ್ಲೋ ಚಿಕನ್. ಡಕ್ ಬಂಗ್ಲೋ ಚಿಕನ್ ಮಾಡೋದಕ್ಕೆ ಬೇಕಾಗೋದು ಚಿಕನ್, ಕತ್ತರಿಸಿರುವ ಈರುಳ್ಳಿ, ಕ್ರಶ್ ಮಾಡಿರುವ ಗರಂ ಮಸಾಲ, ಕ್ರಶ್ ಮಾಡಿರುವ ಬೆಳ್ಳುಳ್ಳಿ, ಕ್ರಶ್ ಮಾಡಿರುವ ಒಣಮೆಣಸಿನಕಾಯಿ, ಕ್ರಶ್ ಮಾಡಿರುವ ಜೀರಾ, ಕ್ರಶ್ ಮಾಡಿರುವ ಕೊತ್ತಂಬರಿ ಬೀಜ, ಶುಂಠಿ, ಅರಿಶಿನ, ಉಪ್ಪು, ಸಕ್ಕರೆ, ಪಲಾವ್ ಎಲೆ, ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು. ಹಾಗೆ ರೆಸಿಪಿಯನ್ನು ಮಾಡೋದು ಸಾಸಿವೆ ಎಣ್ಣೆಯಲ್ಲಿ. ಮೊದಲಿಗೆ ಕಡಾಯಲ್ಲಿ ಎಣ್ಣೆ ತಗೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಸ್ವಲ್ಪ ಪುಡಿ ಮಾಡಿರುವ ಗರಂ ಮಸಾಲ, ಬಿಸಿ ಎಣ್ಣೆಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಇದರ ನಂತರ ಕತ್ತರಿಸಿರುವ ಈರುಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕ್ತೀನಿ. ಶುಂಠಿನ ಜಜ್ಜಿಟ್ಕೊಂಡಿದ್ವಿ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಶ್ಯಾಲೋ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಕನ್ ಹಾಕ್ತೀನಿ. ಚಿಕನ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕ್ರಶ್ ಮಾಡಿರುವ ಕೊತ್ತಂಬರಿ ಬೀಜನ 1 ಟೇಬಲ್ ಸ್ಪೂನ್ ಅಥವಾ ಸ್ವಲ್ಪ ಜಾಸ್ತಿ, ಕ್ರಶ್ ಮಾಡಿರುವ ಜೀರಾ 1 ಟೇಬಲ್ ಸ್ಪೂನ್, ಒಣಮೆಣಸಿನಕಾಯಿ ಪೂರ್ತಿ ಹಾಕೋತೀನಿ. ಎಲ್ಲ ಮಸಾಲಾನು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ರೆಸಿಪಿಯ ಕ್ವಾಲಿಟಿ ಏನಂದ್ರೆ, ಎಷ್ಟು ಮಸಾಲೆ ಹಾಕಿದೀವೋ ಎಲ್ಲಾನು ಕ್ರಶ್ ಮಾಡಿದೀವಿ, ಯಾವುದನ್ನು ಗ್ರೈಂಡ್ ಆಗಲಿ ಪುಡಿ ಆಗಲಿ ಮಾಡಿಕೊಂಡಿಲ್ಲ. ಅದಕ್ಕೆ ಇದರ ಹೆಸರು ಡಕ್ ಬಂಗ್ಲೋ ಚಿಕನ್. ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂಚೂರು ನೀರು ಹಾಕೋತೀನಿ, ಚಿಕನ್ ರೆಡಿ ಆಗುತ್ತೆ. ಚಿಕನ್ ಈಗ ಬೆಂದಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದರಲ್ಲಿ ಗ್ರೇವಿ ಇರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು. ಚಿಕನ್ ಬೆಂದಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ನಾನಿದನ್ನು ಸರ್ವ್ ಮಾಡ್ತೀನಿ. ಈ ರೀತಿಯ ಅಥೆಂಟಿಕ್ ಬೆಂಗಾಲಿ ಡಿಶ್ ಅನ್ನದ ಜೊತೆ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ. ಹಾಗೇನೆ ಇದು ಚಪಾತಿ ಅಥವಾ ಪರಾಟೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಗಾರ್ನಿಶ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋತೀನಿ. ಹೀಗಿಟ್ಟೆ ಬೆಂಗಾಲಿಗಳ ಅಥೆಂಟಿಕ್ ಡಿಶ್ ಡಕ್ ಬಂಗ್ಲೋ ಚಿಕನ್ ರೆಡಿ. ಸ್ಪೈಸ್ ಬಾಕ್ಸ್ನಲ್ಲಿ ಇವತ್ತಿಗೆ ಇಷ್ಟೇನೆ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಟಿಲ್ ದೆನ್ ಬಾಯ್ ಬಾಯ್.